ಪರಿಶುದ್ಧ ಚಿನ್ನಾಭರಣ ಮಳಿಗೆಗೆ ಹೆಸರಾಗಿರುವ ಉಡುಪಿಯ ಭೀಮಾ ಜ್ಯುವೆಲ್ಲರಿಯು ಶುಕ್ರವಾರ ಸಂಸ್ಥೆಯ ಸಾಮಾಜಿಕ ಹೊಣೆಗಾರಿಕೆಯ ಚಟುವಟಿಕೆಯ ಯೋಜನೆಯಡಿಯಲ್ಲಿ ಉಚಿತ ಆಂಬ್ಯುಲೆನ್ಸ್ ಅನ್ನು ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು ಅವರಿಗೆ ಹಸ್ತಾಂತರಿಸಿದರು. ಈ ವಿಶೇಷ ಕಾರ್ಯಕ್ರಮವು ಉಡುಪಿಯ ಭೀಮಾ ಜ್ಯುವೆಲ್ಲರಿ ಮಳಿಗೆಯಲ್ಲಿ ನಡೆಯಿತು. ಭೀಮಾ ಸಂಸ್ಥೆಯ ಮಾಲೀಕರಾದ ವಿಷ್ಣು ಚರಣ್ ಭಟ್ ಆಂಬ್ಯುಲೆನ್ಸ್ ಕೀಯನ್ನು ನಿತ್ಯಾನಂದ ಒಳಕಾಡು ಅವರಿಗೆ ನೀಡಿದರು. ತದನಂತರ ಮಾತನಾಡಿದ ಅವರು, ನಿತ್ಯಾನಂದರು ಕೋರಿಕೊಂಡಂತೆ ಅವರ ಸಾಮಾಜಿಕ ಕಾರ್ಯಕ್ಕೆ ಪೂರಕವಾಗಿ ಬೇಕಿದ್ದ ಆಂಬ್ಯುಲೆನ್ಸ್ ವಾಹನ ನೀಡಿದ್ದಕ್ಕೆ ಬಹಳ ಸಂತೋಷವಾಗಿದೆ. ಅದರ ಸದುಪಯೋಗ ಸಾರ್ವಜನಿಕರಿಗೆ ಸಿಗಲಿ, ನಿತ್ಯಾನಂದರು ಮತ್ತಷ್ಟು ಸಾಮಾಜಿಕ ಸೇವೆ ಮಾಡುವಂತಾಗಲಿ ಎಂದು ಹಾರೈಸಿದರು. ಅಪರ ಜಿಲ್ಲಾಧಿಕಾರಿಯಾಗಿರುವ ಸದಾಶಿವ ಪ್ರಭು ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ, ಕೋವಿಡ್ ನಮಗೆಲ್ಲರಿಗೂ ಮಾನವೀಯತೆಯ ಪಾಠ ಕಲಿಸಿದೆ. ಕೋವಿಡ್ ಪಾಸಿಟಿವ್ ಆದ ಶವಗಳನ್ನು ತಮ್ಮ ಕುಟುಂಬಸ್ಥರೇ ಬಿಟ್ಟು ಹೋಗಿದ್ದ ಸಮಯದಲ್ಲಿ ನಿತ್ಯಾನಂದ ಒಳಕಾಡು ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಶವ ಸಂಸ್ಕಾರ ಮಾಡಿದ್ದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಇದೊಂದು ಪುಣ್ಯದ ಕೆಲಸ. ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಿದ್ದು ಅವರಿಗೆ ಮತ್ತಷ್ಟು ಸಮಾಜ ಸೇವೆ ಮಾಡಲು ಸ್ಫೂರ್ತಿದಾಯಕವಾಗಲಿ ಎಂದರು. ಉಡುಪಿಯ ಮೂಲತಃ ಉದ್ಯಾವರದವರಾದ ಶ್ರೀ ಭೀಮಾ ಭಟ್ ಅವರು ಕೇರಳದ ಅಲೆಪ್ಪೆಯಲ್ಲಿ ಮೊದಲು ಆರಂಭಿಸಿದ ಒಂದು ಸಣ್ಣ ಚಿನ್ನದ ಮಳಿಗೆ, ಆಭರಣದ ಮಳಿಗೆ, ನಂತರದಲ್ಲಿ ಅದು ಬೆಳವಾಗಿ ಸಾಗ್ತಾ ಇದೆ. ಅದರ ಮಧ್ಯದಲ್ಲಿ ಕೆಲವೊಂದು ಆಕ್ಟಿವಿಟಿಗಳು, ಈ CSR ಫಂಡ್ ಆಕ್ಟಿವಿಟಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸುಮಾರು ಕಾರ್ಯಕ್ರಮಗಳು, ತಂದೆ ಏನು ಧರ್ಮ ಕಾರ್ಯ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ಆಗಬೇಕು. ಇವತ್ತು ಒಂದು ಕಾರ್ಯಕ್ರಮ ಆಚರಿಸಿದ್ದಾರೆ, ಆದ್ರೆ ಇನ್ನೊಂದು ಭಾಗ ತುಂಬಾ ಇಂಪಾರ್ಟೆಂಟ್. ನಮ್ಮ ಆಸ್ಪತ್ರೆಗಳ ಯಾಕೋ ಗೊತ್ತಿಲ್ಲ, ಅನಾಥ ಶವಗಳ ಸಂಖ್ಯೆ ಸರ್ ಮಾಡಿದ್ದಾರೆ. ಅವರಿಗೆಲ್ಲ ನಮ್ಮ ಸ್ಟಾಫ್ ಪರವಾಗಿ ಒಂದು ಜೋರಾದ ಸಿವಿಲ್ ನ್ಯಾಯಾಧೀಶರಾದ ಶರ್ಮಿಳಾ ಅವರೇ, ಯಾರು ಹುಟ್ಟಲಿಕ್ಕೆ ಕೂಡ ಹತ್ರ ಬರೆದಂತ ಕಾಲಘಟ್ಟ ಬಂದಿತ್ತು. ಸುಧಾರಣೆ ಆಗ್ತಾ ಇದ್ದಾಗೆ ಬದಲಾವಣೆಗಳಾದವು, ಆದ್ರೆ ಪ್ರಾರಂಭದಲ್ಲಿ ಅನೇಕ ಶವಗಳು ಅನಾಥವಾಗಿದ್ದನ್ನ ನಾವೆಲ್ಲ ಕಂಡಿದ್ದೀವಿ. ಈಗ ತಾನೇ ನಿತ್ಯಾನಂದ ಒಳಕಾಡು ಅವರ ಬಗ್ಗೆ ಹೇಳಿದಾಗ 26 ವರ್ಷಗಳಿಂದ ಈ ಏನ್ ಹೇಳ್ತೇವೆ ನಾವು, ಯಾರು ಇಲ್ದವರಿಗೆ ಇದ್ದಾರೆ ಅಪ್ಪತ್ ಬಂದವರಾಗಿ ಅಂತ ಹೇಳೋದಕ್ಕೆ ಇವರು ಇವತ್ತಿ ಕೂಡ ಅದೇ ಕಾಯಕವನ್ನು ಮುಂದುವರಿಸಿಕೊಂಡು, ಆದ್ರೆ ಯಾವುದೇ ಒಂದು ನಿರೀಕ್ಷೆ ಇಲ್ಲ, ಅದೇ ಲೆವೆಲ್ ಅಲ್ಲಿ ಇದ್ದಾರೆ. ಯಾವ 26 ವರ್ಷಗಳ ಹಿಂದೆ ಯಾವ ತರ ಇದ್ರು ಅದೇ ಲೆವೆಲ್ ಅಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇರಬಹುದು. ಆಮೇಲೆ ಕೋವಿಡ್ ನ ಸಂದರ್ಭದಲ್ಲಿ ಆ ಅನಾಥ ಶವಗಳಿಗೆ ಏನು ಅದರ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಂದಕ್ಕೆ ಪಿಂಡ ಪ್ರದಾನವನ್ನು ಕೂಡ ಮಾಡಿದ್ರು, ಅದರಲ್ಲಿ ಕೂಡ ನಾನು ಸಾಕ್ಷಿಭೂತನಾಗಿದ್ದೆ. ಇದು ಜನಮಾನಸಕ್ಕೆ ತುಂಬಾ ಹತ್ತಿರವಾದಂತ. ಈಗ 24 ವರ್ಷ ಆಯ್ತು, ಈಗ 24 ವರ್ಷದಲ್ಲಿ ಎರಡು ಆಂಬ್ಯುಲೆನ್ಸ್ಗೆ 15 ವರ್ಷ ಸರ್ವಿಸ್ ಆಯ್ತು. 15 ವರ್ಷ ಸರ್ವಿಸ್ನಲ್ಲಿ ಸುಮಾರು 6,000 ಮೃತದೇಹವನ್ನು ಉಚಿತವಾಗಿ ನಾನು ಮೃತರ ಭೂಮಿಗೆ ಅಂದ್ರೆ ಉಡುಪಿ, ಇಂದ್ರಾಳಿ, ಮಲ್ಪೆ, ಉದ್ಯಾವರ, ಕಲ್ಯಾಣಪುರ, ಕಡ್ಪಾಳಿ ಇಂತಹ ಕಡೆಗೆ 6,000 ಮಿಕ್ಕಿ ಡೆಡ್ ಬಾಡಿಯನ್ನು ನಾನು ಇಷ್ಟವರೆಗೆ ನಾವು ಮಾಡಿದ್ದು ನನಗೆ. ಅದು ಅಲ್ಲದೆ ಸರ್ ಹೇಳಿದ ಹಾಗೆ ಅವರಿಗೆ ಆಸ್ಪತ್ರೆ ಹಾಕಿ ಬಹಳಷ್ಟು ಜನ ಅವರು ಗುಣಮುಖವಾಗಿ ಮನೆಗೆ ಕಳಿಸಿದ್ದುಂಟು ಅಥವಾ ರಸ್ತೆ ಬದಲು ಬಿದ್ದದ್ದುಂಟು. ಯಾಕೆಂದರೆ ಇಲ್ಲಿ ಸಮಸ್ಯೆ ಏನಂತಂದ್ರೆ ಬಹಳಷ್ಟು ಜನ ವಲಸೆ ಕಾರ್ಮಿಕರು, ಅವರ ಕಿಶೆಯಲ್ಲಿ ಯಾವುದು ಅಡ್ರೆಸ್ ಇರುವುದಿಲ್ಲ, ಅಡ್ರೆಸ್ ಇರುವುದನ್ನು ಗುರುತ ಮಾಡ್ತಾರೆ. ಹಾಗಿರುವಾಗ ನಮಗೆ ಬಹಳಷ್ಟು ಸಮಸ್ಯೆ ಆಗುವುದು ಅದೇ ಒಂದು ಆದ ಕಾರಣ. ಆದರೂ ಕೂಡ ನಾವು ನಮಗೆ ಗುರುತುಪಡಿಸಿ ನಾವು ಅದನ್ನು ಪೊಲೀಸ್ ಮುಖಾಂತರ ಎಲ್ಲವನ್ನು ನಾವು ಕಳಿಸಿಕೊಡ್ತಿದ್ದೆವು. ಅದು ಅಲ್ಲದೆ ನಮಗೆ ಪೊಲೀಸ್ ಇಲಾಖೆಯಲ್ಲಿ ಬಹಳ ಭೀಮಾ ಜ್ಯುವೆಲ್ಲರ್ಸ್ ನಾವು ಆಂಬ್ಯುಲೆನ್ಸ್ ನಾವು ಒಂದು ಡೊನೇಟ್ ಮಾಡ್ತೀವಿ ಮಿಸ್ಟರ್ ನಿತ್ಯಾನಂದ ಅವರಿಗೆ. ಅದು ಯಾಕಂದರೆ ಅದು ಅವರು ತುಂಬ ಸೊಸೈಟಿಗೆ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಜಸ್ಟ್ ನಾವು ಜಸ್ಟ್ ಅವ್ರು ಅಪ್ರೋಚ್ ಮಾಡಿದ್ರು ಒನ್ ಟೈಮ್ ಹೆಲ್ಪಿಗೆ. ಸೊ ನಾವು ವಿತೌಟ್ ಎನಿ ಹೆಸಿಟೇಷನ್ ನಾವು ಅವನ್ನ ಒಂದು ಕಂಪನಿಯಾಗಿ ನಮಗೆ ಹೆಲ್ಪ್ ಮಾಡಬೇಕು ಅಂತ ನಮಗೆ ಫೀಲ್ ಆಯಿತು. ಸೊ ಅದಕ್ಕಾಗಿ ಆ್ಯಂಬ್ಯುಲೆನ್ಸ್ಗೆ ತುಂಬ ನೀಡಿದೆ ಇಲ್ಲಿ ಟೌನಲ್ಲಿ. ಸೊ ಅದಕ್ಕಾಗಿ ನಾವು ಒಂದು ಆ್ಯಂಬ್ಯುಲೆನ್ಸ್ ನಾವು ಡೊನೇಷನ್ ಮಾಡ್ತೇವೆ.
ಸೊ ನೇಟಿವ್ ಪ್ಲೇಸಲ್ಲಿ ಮತ್ತೆ ಅದೊಂದು ಉಡುಪಿ, ಹೌದು ನಾನು ನೇಟಿವ್ ಪ್ಲೇಸ್ ಬಂದು ಉಡುಪಿ ಇದೆ, ಸಂತೋಷದ ವಿಚಾರ. ಸೊ ನಾವು ಅದಕ್ಕೆ ನಾವು ಇಲ್ಲಿ ಖುಷಿಯಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ. 23 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿರುವ ಒಂದು ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರರಾಗಿರುವಂಥ ಒಂದು ಸಂಸ್ಥೆ ಅಂತ ನಾವು ಈ ಸಮಯದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಅದರೊಂದಿಗೆ ನಮ್ಮ MD ಸರ್ ನಮ್ಮ ಜೊತೆಯಲ್ಲಿದ್ದಾರೆ, ವಿಷ್ಣು ಶರಣ್ ಭಟ್ ಅವರ ನೇತೃತ್ವದಲ್ಲಿ ಇವತ್ತು ಈ ಸಂಸ್ಥೆ ನಡೀತಾ ಇದೆ. ಇದರೊಂದಿಗೆ CSR ಫಂಡ್ನ ಆ್ಯಕ್ಟಿವಿಟಿಯಲ್ಲಿ ನಾವು 10 ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಕರ್ನಾಟಕದಲ್ಲಿ ಮತ್ತು ಹಾಸನ ಇರ್ಬೋದು, ಉಡುಪಿಯಲ್ಲಿ ಇರ್ಬೋದು, ಬೆಂಗಳೂರಿನಲ್ಲಿ ಇರ್ಬೋದು, ವಿಜಯವಾಡ ಮತ್ತು ಚೆನ್ನೈಯಲ್ಲಿ ಕೂಡ ಈಗ ರೀಸೆಂಟಾಗಿ ಓಪನ್ ಆಗಿದೆ. ಸೊ CSR ಫಂಡ್ ಆ್ಯಕ್ಟಿವಿಟಿಯಲ್ಲಿ ನಮ್ಮ ಒಂದು ಲಿಮಿಟೇಷನ್ನ ಒಳಗೆ ಏನು ಎಲ್ಲ ನಮಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅದನ್ನು ನಾವು ನಿರಂತರವಾಗಿ ನಮ್ಮ MD ಸರ್ ಮಾಡ್ತಾ ಇದ್ದಾರೆ. ಅದೊಂದು ಸಂತೋಷದ ವಿಷಯ. ಇದರಲ್ಲಿ ಮುಖ್ಯವಾಗಿ ಹೇಳುವುದಾದರೆ ಇವತ್ತು ನಡೆದ ಒಂದು ಆ್ಯಂಬುಲೆನ್ಸ್ ನಮ್ಮ ಸಮಾಜ ಸೇವಕ ನಿತ್ಯಾನಂದ ಒಳಕಾಡುವವರಿಗೆ, ಯಾಕಂದರೆ ಅವರಿಗೆ ತೀರಾ ಅಗತ್ಯವೂ ಇತ್ತು ಅವರಿಗೆ. ಸೊ ಅದನ್ನು ನಾವು ಅವರಲ್ಲಿ ಮನವಿ ಮಾಡಿದಾಗ ಕೂಡಲೇ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಒಂದು ಬ್ರೈನ್ ಟ್ಯೂಮರ್ನ ಹುಡುಗನಿಗೆ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಸುಮಾರು 1 ಲಕ್ಷ ರೂಪಾಯಿವರೆಗೆ, ಹುಡುಗನಿಗೆ ಅಶಕ್ತರವರು ಫೈನಾನ್ಷಿಯಲಿ ತುಂಬ ವೀಕ್ ಇದ್ದವರಿಗೆ ಅವರಿಗೆ ಕೂಡ 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಮತ್ತು ಕಳೆದ 15 ವರ್ಷಗಳಿಂದ ನಮ್ಮ ಸಂಸ್ಕೃತ ಕಾಲೇಜ್ SMSP ಹೈಯರ್ ಪ್ರೈಮರಿ ಸ್ಕೂಲ್ನ ಮಕ್ಕಳಿಗೆ ಕೂಡ ಪ್ರತಿ ವರ್ಷ ಕೂಡ ಉಚಿತವಾಗಿ ಅವರಿಗೆ ಸಮವಸ್ತ್ರವನ್ನು ಕೂಡ ನಮ್ಮ ಸಂಸ್ಥೆಯಿಂದ ವತಿಯಿಂದ ಇವರು ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅದೂ ಅಲ್ಲದೆ ಕಂಪ್ಯೂಟರ್ ಇರ್ಬೋದು, ಟ್ಯಾಬ್ಗಳಿರ್ಬೋದು, ಹೀಗೆ ಗೋಶಾಲೆಗೆ ಆಗಿರ್ಬೋದು, ಅಶಕ್ತ ಗೋಶಾಲೆ ನೀಲಾವರ ಗೋಶಾಲೆ ಕೂಡ ಅವರ ಕಾಂಟ್ರಿಬ್ಯೂಷನ್, ಹಾಗೂ 10 ದೇವಸ್ಥಾನಗಳಿಗೆ ಬ್ರಹ್ಮಕಲಶಗಳಿಗೆ ಆ ಸಮಯದಲ್ಲಿ ಬರ್ತಾರೆ. ಯಾರಿಗೂ ದೇಹಿಯಿಂದ ಬಂದವನಿಗೆ ನಮ್ಮ ಚೌಕಟ್ಟಿನಲ್ಲಿ ಏನು ಕೊಡಲಿಕ್ಕಾಗ್ತದೆ ಅದನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ